ಏನು ಮಾಡಿದ್ರೂ ಮುಂದೆ ಹೋಗಲಾಗದಷ್ಟು ಟ್ರಾಫಿಕ್ಕು. ಅಲ್ಲೇ ನಿಂತರೆ ಮುಂದಿನ ವಾಹನದಿಂದ ಬರುವ ಹೊಗೆಯ ಕಿಕ್ಕು. ಮನೆಗೆ ಹೋದ ಮೇಲೆ ಕುಡಿಯಲೇಬೇಕು ಟಾನಿಕ್. ಇದು ನಮ್ಮ ಬೆಂಗಳೂರು ನಗರದ ಪರಿಸ್ಥಿತಿ. ಈ ಹಿಂದೆ ಉದ್ಯಾನ ನಗರ, ಏರ್ ಕಂಡೀಷನ್ ಸಿಟಿ ಎಂದೆಲ್ಲ ಬೆಂಗಳೂರನ್ನ ಕೊಂಡಾಡಲಾಗ್ತಿತ್ತು. ಆದ್ರೆ ಈಗ ಇದು ಹೊಗೆ ನಗರವಾಗಿ ಮಾರ್ಪಡ್ತಾ ಇದೆ. ಇಲ್ಲಿ ವಾಹನಗಳೇ ಮನುಷ್ಯನಿಗೆ ಹೊಗೆ ಹಾಕಿಸಿಬಿಡುತ್ತವೆ. ಆ ಮಟ್ಟಿಗೆ ವಾತಾವರಣ ಕಲುಷಿತವಾಗ್ಬಿಟ್ಟಿದೆ. ಸಿಗ್ನಲ್ ಅಲ್ಲಿ ನಿಲ್ಲಿಸಿವ ಎಷ್ಟು ಲೀಟ್ರ್ ಕೊಟ್ಕೊಂಡೇ ಇರ್ತಾರೆ. ಅಕಸ್ಮಿತ್ ಅವ್ರು ಹಿಂದ್ಗಡೆ ಹೊಗೆ ಬರೋದಿರ್ತದೆ, ಅಲ್ಲಿ ನಿಂತಿರ್ತೀವಿ. ಜೋ ಅವ್ರು ಏನು ಮಾಡ್ತಾರೆ, ಈಗ ಸಿಗ್ನಲ್ ಬಿಡ್ತಾರೆ ಚರ್ರ ಅಂತಾರಲ್ಲ, ಆವಾಗ ಹೊಗೆ ಬರ್ತದೆ ಮಕ್ಕಕ್ಕೆ ಹೊಡಿತದೆ. ಬಸ್ನಲ್ಲಿ ಅಂತೂ ಹೇಳೋಕ್ಕೆ ಆಗಲ್ಲ, ಹುಷಾರಿದೆ ಮನೆ ಕಟ್ತೀವಿ. ನಮ್ಮಂಥವ್ರಿಗೆ ಉಸಿರು ಕಟ್ತದೆ, ಅದಕ್ಕೆ ನಾವು ಮೆಡಿಸಿನ್ ತೊಗೊಳ್ಳೋ ಅಷ್ಟು ಕೆಪಾಸಿಟಿ ಇರೋಲ್ಲ. ಏನೋ ಒಂದು ಯಾವುದೋ ಒಂದು ಕೊಟ್ಟಿದ್ದು ಮಾತ್ರ ನಾನು ನುಂಗ್ತೀವಿ ಇದು ಮಾಡ್ತೀವಿ ಆ ಥರ. ಸ್ಟೇಟಸ್ ಸಿಕ್ತಕ್ಕಂತೆ ಒಂದು ವೆಹಿಕಲ್ ಬೇಕು, ಅಥವಾ ಸ್ಟೇಟಸ್ ಸಿಕ್ತಕ್ಕಂತೆ ನಾನು ಬದುಕಬೇಕು ಅನ್ನುವಂತಹ ಸೆಲ್ಫ್ ಆಟಿಟ್ಯೂಡ್ ಅನ್ನಲ್ಲಿ ಜಾಸ್ತಿ ಆಗ್ತಾ ಇದೆ. ಇಟ್ ಈಸ್ ದ ಮೇನ್ ರೀಸನ್ ಇದಕ್ಕೆ ಪೊಲ್ಯೂಷನ್ ಆಗ್ತಾ ಇರೋದಕ್ಕೆ ಆಗಲಿ, ಅಥವಾ ಪ್ರತಿಯೊಬ್ಬ ಮನುಷ್ಯ ಇವತ್ತು ನಾವು ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಬ್ಯಾಂಗ್ಳೂರಲ್ಲಿ ಅಂದರೆ ನಮ್ಮ ರಾಜ್ಯದಾರಿಲೇ ಇದ್ಕೊಂಡು ಒಂದು ಪೊಲ್ಯೂಷನ್ಗಾಗಿರ್ಬೋದು ಅಥವಾ ಒಂದು ಟ್ರಾಫಿಕ್ ಆಗಿರ್ಬೋದು ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೇನ್ ರೀಸನ್ ಅಂದರೆ ಅವನಲ್ಲಿ ಅವೇರ್ನೆಸ್ ಕಡಿಮೆ ಆಗಿರುವಂಥದ್ದು. ಬಟ್ ಇದರಿಂದ ಜನಕ್ಕೆ ಬೇಗ ಸಾವು ಬರುತ್ತೆ ಹೊರತು ಬೇರೆ ಇನ್ಯಾವುದಂತ ಒಳ್ಳೆ ಇದಂತೂ ಆಗೋದಿಲ್ಲ. ಬೆಂಗಳೂರಲ್ಲಿ ಪ್ರತಿ ವರ್ಷ ವಾಯುಮಾಲಿನ್ಯ ಪ್ರಮಾಣ ದ್ವಿಗುಣವಾಗ್ತಾನೇ ಇದೆ. 10 ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಸುಮಾರು 4 ಲಕ್ಷ ವಾಹನಗಳಷ್ಟೇ ಇದ್ವು. ಆದ್ರೆ ಈಗ ಉದ್ಯಾನ ನಗರಿಯಲ್ಲಿ ಓಡಾಡುವ ವಾಹನಗಳ ಸಂಖ್ಯೆ 50 ಲಕ್ಷ ದಾಟಿಬಿಟ್ಟಿದೆ. ನಗರದ ಜನಸಂಖ್ಯೆ 1 ಕೋಟಿ ಮೀರಿದೆ. ಜನಸಂಖ್ಯೆ ಆಧಾರದಲ್ಲಿ ಲೆಕ್ಕ ಹಾಕಿದ್ರೆ ಪ್ರತಿ ಇಬ್ಬರಿಗೆ ಒಂದು ವಾಹನವಿದೆ. ಈ ಬರೋಬ್ಬರಿ 50 ಲಕ್ಷ ವಾಹನಗಳಿಂದ ಉತ್ಪತ್ತಿಯಾಗ್ತಿರುವ ಕಾರ್ಬನ್ ಡೈಆಕ್ಸೈಡ್ ದಿನೇ ದಿನೇ ಹೆಚ್ಚತಾನೇ ಇದೆ. ಬೆಂಗಳೂರಿನಲ್ಲಿ ಕೂಡ ಹೆಚ್ಚು ಕಡಿಮೆ 50 ಲಕ್ಷಕ್ಕೆ ಮೇಲ್ಪಟ್ಟ ವಾಹನಗಳು ಈಗಾಗಲೇ ಆಗಿಬಿಟ್ಟಿದೆ. ಅಂದರೆ 1 ಕೋಟಿ ಜನಸಂಖ್ಯೆಗೆ ನಾವು ಅರ್ಧಕ್ಕರ್ಧದಷ್ಟು ವಾಹನಗಳನ್ನು ಇಟ್ಕೊಂಡಿದ್ದೇವೆ. ಇನ್ನು ಪೆಟ್ರೋಲ್ ವಾಹನಗಳಿಗಿಂತನೂ ಡಿಸೇಲ್ ವಾಹನಗಳು ಹೆಚ್ಚು ಪೊಲ್ಯೂಷನ್ ಮಾಡುತ್ತವೆ. ಬೆಂಗಳೂರಿನಲ್ಲಿ 2-ಸ್ಟ್ರೋಕ್ ಎಂಜಿನ್ಸ್, ಅಂದರೆ ಸ್ಮಾಲ್ ಆಟೋಸ್ ಮತ್ತು ಗೂಡ್ಸ್ ವೆಹಿಕಲ್ಗಳು, ಇವೇ ಸಾಧಾರಣ ಒಂದು 60-70 ಸಾವಿರ ಇದೆ ಅಂತ ಒಂದು ಅಂದಾಜಿದೆ. ಆ್ಯಕ್ಚುಲಿ 30 ಸಾವಿರ ಅಂತಿದ್ದರೂ ಕೂಡ ಸಂಖ್ಯೆಯಲ್ಲಿ 50-60 ಸಾವಿರ ಈ ಥರದ ವಾಹನಗಳಿವೆ. ಇನ್ನು ಇದಲ್ಲದೇ ತುಂಬ ಹಳೆಯದಾದಂಥದ್ದು 10-15 ವರ್ಷ ಹಳೆ ಇರುವಂಥ ವಾಹನಗಳು ಇವೆ. ಬೆಂಗಳೂರಿನಲ್ಲಿ ಆಗುತ್ತಿರುವ ವಾಯುಮಾಲಿನ್ಯದಲ್ಲಿ 50% ಗಾಳಿಯನ್ನು ಮಲಿನಗೊಳಿಸುತ್ತಿರುವುದು ವಾಹನಗಳೇ. ಕೈಗಾರಿಕೆಗಳು, ಹದಗೆಟ್ಟ ರಸ್ತೆಗಳು, ನಿರ್ಮಾಣ ಹಂತದ ಕಟ್ಟಡಗಳು ನಂತರದ ಸ್ಥಾನದಲ್ಲಿವೆ. ಗಾಳಿಯಲ್ಲಿ ತೇಲಾಡುವ ಕಣಗಳ ಪ್ರಮಾಣ ಹೆಚ್ಚಳದಿಂದ ಆಸ್ತಮಾ, ಎದೆನೋವು, ಕಫ, ಕಣ್ಣು ಮೂಗು ಉರಿ, ಶ್ವಾಸಕೋಶ ಕಾಯಿಲೆಗಳು ಹೆಚ್ಚಾಗುತ್ತಿವೆ. ಶ್ವಾಸಕೋಶಗಳಿಗೆ ಬೇರೆ ಬೇರೆ ಸೋಂಕುಗಳು ತಗುಲುವ ಅಪಾಯವಿದೆ. ಇದೇ ವಾತಾವರಣದಲ್ಲಿ ಜೀವಿಸಿದರೆ ಉಸಿರಾಟಕ್ಕೆ ತೊಂದರೆಯಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆಯೂ ಅಲ್ಲಗಳೆಯುವಂತಿಲ್ಲ. ನಮ್ಮ ಗಾಡಿಗಳಲ್ಲಿ ಹೊಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಕೇಸ್ಗಳನ್ನ ಇದು ಮಾಡ್ತಾರೆ. ಅದೇ ಗೌರ್ಮೆಂಟ್ ವೆಹಿಕಲ್ಗಳಾಗಿರ್ಬೋದು, ಕಾರ್ ಆಗಿರ್ಬೋದು, BMTC ಆಗಿರ್ಬೋದು, ಈ KSRTC ಆಗಿರ್ಬೋದು, ಆಮೇಲೆ ಈ ಕಾರ್ಗಳಾಗಿರ್ಬೋದು, ಇದರೊಳಗೆಲ್ಲ ಜಾಸ್ತಿ ಎಮೋಷನ್ನು ಬರ್ತಾ ಇದೆ. 2-ವೀಲರ್ಗಳಲ್ಲಿ ಜಾಸ್ತಿನೇ ಬರ್ತಾ ಇದೆ ಮೇಡಮ್. ಅದನ್ನು ಯಾರು ಗಮನಕ್ಕೆ ತಗೊಳ್ತಾ ಇಲ್ಲ. ರಾತ್ರಿ ಟೈಮ್ ನಾವನ್ನು ಗಾಡಿ ಬಿಟ್ಬಿಟ್ಟು ಹೋಗಿ ಕೆಮ್ಮಿದ್ರೆ ಇಷ್ಟಿಷ್ಟು ಸ್ವಲ್ಪ ಕಫಾದೊಳಗೆ ಈ ಕಾರ್ಬನ್ ಡೈಆಕ್ಸೈಡ್ ಆವಿ ಇವಿ ಧೂಳೆಲ್ಲ ಬರ್ತಾ ಇರ್ತದೆ ಮೇಡಮ್. ಅದು ನಮ್ಮ ಪ್ಯಾಸೆಂಜರ್ಗೂ ಅದು ಎಫೆಕ್ಟ್ ಆಗ್ತಾ ಇರ್ತದೆ. ಎಲ್ಲ ರೀತಿಯ ಮಾಲಿನ್ಯಗಳು ಆರೋಗ್ಯದ ಮೇಲೆ ಒಂದಲ್ಲ ಒಂದು ರೀತಿ ದುಷ್ಪರಿಣಾಮ ಬೀರುತ್ತವೆ. ಆದರೆ ವಾಯುಮಾಲಿನ್ಯದ ಪರಿಣಾಮ ಮಾತ್ರ ನೇರವಾಗಿ ಆಗುವುದು ನಮ್ಮ ಶ್ವಾಸಕೋಶದ ಮೇಲೆ. ಶ್ವಾಸಕೋಶ ಇಡೀ ದೇಹ ವ್ಯವಸ್ಥೆಯ ಉಸಿರು ನಿಂತಿರುವ ಅಂಗ. ಮಲಿನಗೊಂಡ ಗಾಳಿಯಿಂದ ದೇಹದೊಳಗೆ ಪ್ರವೇಶಿಸುವ ಪ್ರತಿ ರಾಸಾಯನಿಕ ಅಂಶವೂ ಸೇರಿಕೊಳ್ಳುವುದು ಈ ಶ್ವಾಸಕೋಶದಲ್ಲಿಯೇ. ದೇಶದ ನಗರವಾಸಿಗಳಲ್ಲಿ ಉಸಿರಾಟದ ಸಮಸ್ಯೆ, ಅದರಲ್ಲಿಯೂ ಆಸ್ತಮಾದ ತೊಂದರೆ ಸಾಮಾನ್ಯ. ಅದಕ್ಕೆ ಸರಳ ಕಾರಣ ವಾಹನಗಳ ಹೊಗೆ. ವಾಹನ ದಟ್ಟಣೆ ತೀವ್ರವಾದಷ್ಟು ಉಸಿರಾಟ ಸಂಬಂಧಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚು. ಹೀಗೆ ಒಳಬರುವ ಮಾಲಿನ್ಯದ ಕಣಗಳು ಶ್ವಾಸಕೋಶದಲ್ಲಿಯೇ ತುಂಬಿಕೊಳ್ಳತೊಡಗುತ್ತವೆ.
ಇದರಿಂದ ಹಂತ ಹಂತವಾಗಿ ಶ್ವಾಸಕೋಶ ದುರ್ಬಲವಾಗುತ್ತಾ ಹೋಗುತ್ತದೆ. ನಗರದಲ್ಲಿ ಓಡಾಡುವ ಅರ್ಧಕ್ಕೂ ಹೆಚ್ಚಿನ ಬಸ್ಗಳು ಹಳೆಯವು. ಅಲ್ಲದೆ ಇವು ಉಗುಳುವ ಹೊಗೆಯ ಪ್ರಮಾಣ ನಿಗದಿಗಿಂತ ದುಪ್ಪಟ್ಟು. ನಾನು ಬೆಳಗ್ಗಿನ ಜಾವ 8 ಗಂಟೆಗೆ ಆಚೆ ಬರ್ತೀನಿ ಮನೆಯಿಂದ. ಅದು ಅಲ್ಲಿಂದ ಶುರುವಾಗೋ ಹೊಗೆ ರಾತ್ರಿ 10 ಗಂಟೆ ಆದ್ರೂ ಹೊಗೆ ಅನ್ನೋದನ್ನು ನೋಡ್ತಾನೆ ಇರ್ತೀವಿ. ಎಲ್ಲ ಗಾಡಿಯಲ್ಲೂ ಹೊಗೆ ಇದೆ. ಆದರೆ ನಮ್ಮ ಬೆಂಗಳೂರಲ್ಲಿ ನೋಡಿದ್ರೆ ಟ್ರಾಫಿಕ್ ಜಾಸ್ತಿ ಇದೆ. ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಇದೆ. ಬರೀ ಹೊಗೆ ಕುಡಿದು ಫುಲ್ ಹೆಲ್ಮೆಟ್ ಹಾಕಿದ್ರೂ ಬರೀ ಹೊಗೆ ಅನ್ನೋದೇ ಇರುತ್ತೆ. ಮಖವಾಗಿ ತೊಳೆದ್ರೆ ಫುಲ್ ಕಪ್ಪಗಿರುತ್ತೆ. ನಾವಂತೂ ಬೆಳಗಾಗೋ ಚಾನ್ಸಸ್ ಇರಲ್ಲ, ಅಷ್ಟು ಕಪ್ಪು ಆಗುತ್ತೆ. ಗೂಡ್ಸ್ ಆಟೋಗಳಂತೂ ಅಗತ್ಯಕ್ಕಿಂತ ಹೆಚ್ಚು ಸರಕು ತುಂಬಿಕೊಂಡು ಬಿಡುವ ಹೊಗೆಗೆ ಹಿಂದೆ ಬರುವವರು ಉಸಿರಾಡಲು ಪರದಾಡುವ ಸ್ಥಿತಿ ನಿರ್ಮಾಣವಾಗ್ತಿದೆ. ಹೀಗಾಗಿ ದೆಹಲಿಯಲ್ಲಿ ಇತ್ತೀಚೆಗೆ ಹಳೆಯ ಬಸ್ಗಳನ್ನೆಲ್ಲ ಓಡಾಟದಿಂದ ಮುಕ್ತಗೊಳಿಸಲಾಗಿದೆ. ಜೊತೆಗೆ 15 ವರ್ಷದಷ್ಟು ಹಳೆಯದಾದ ವಾಹನಗಳಿಗೂ ನಿಷೇಧ ಹೇರಲಾಗಿದೆ. ನಮ್ಮ ಬೆಂಗಳೂರಲ್ಲೂ ಇಂತಹ ಕಠಿಣ ನಿರ್ಧಾರ ಕೈಗೊಳ್ಳದೆ ಹೋದರೆ ನಾವು ಸಾವಿನ ಕೂಪಕ್ಕೆ ಬಿದ್ದಂತೆಯೇ ಲೆಕ್ಕ. ಪೊಲ್ಯೂಷನ್ಗೆ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, 6 ತಿಂಗಳು ಅದು ವ್ಯಾಲ್ಯೂಡ್ ಇರುತ್ತೆ. ಅವರು ಏನೋ ಒಂದು 2 ಸೆಕೆಂಡ್ ಸುಮ್ಮನೆ ಇಡ್ತಾರೆ, ತೆಗೆದು ಬಿಡ್ತಾರೆ ಅಷ್ಟೇ. ಪೊಲ್ಯೂಷನ್ಗೆ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಆ ಸರ್ಟಿಫಿಕೇಟ್ ಸಾಕಲ್ವಾ? ಅದ್ರಲ್ಲಿ ಹೊಗೆ ಯಾಕೆ ಬರಬೇಕು? ಹೊಗೆ ಬರ್ತಾ ಇದೆ ಇಲ್ಲ ಅನ್ನೋದು ಅವರು ಸರಿಯಾಗಿ ಮಾಡೋದಿಲ್ಲ. ಸುಮ್ಮನೆ ಫೋಟೋ ಹಿಡಿತಾರೆ, ಕಳಿಸ್ತಾರೆ. ಅಂಥದ್ದು ಕರೆಕ್ಟಾಗಿ ಅವರು ಮಾಡಿದರೆ ಎಲ್ಲಿ ಹೊರಗಡೆ ಯಾವುದು ಹೊಗೆ ಬರೋದೇ ಇಲ್ಲ. ಹಾಕಿ, ಪ್ರತಿಯೊಂದು ಗಾಡೀಲಿ ಯಾವ ಗಾಡೀಲಿ ಹೊಗೆ ಬರುತ್ತೆ ಆ ಗಾಡಿಗೆ ಹಾಕಿ. ಭಾರತದ ಅರ್ಧದಷ್ಟು ಜನ ತೀವ್ರ ಕಲುಷಿತ ವಾತಾವರಣದಲ್ಲಿ ಬದುಕ್ತಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಇದರಿಂದಾಗಿ ನಮ್ಮ ಜನಸಂಖ್ಯೆಯ 1/2ಕ್ಕಿಂತ ಹೆಚ್ಚು ಜನರ ಆಯಸ್ಸು 3.2 ವರ್ಷದಷ್ಟು ಕಡಿಮೆಯಾಗ್ತಿದೆ. ಪ್ರತಿ ವರ್ಷ ರಾಷ್ಟ್ರದಲ್ಲಿ 6,20,000 ಜನರು ವಾಯುಮಾಲಿನ್ಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ಸಾಯ್ತಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಇನ್ನು ತೀವ್ರವಾಗಿ ಮಲಿನಗೊಂಡಿರುವ ಜಗತ್ತಿನ 20 ನಗರಗಳಲ್ಲಿ 13 ನಗರಗಳು ಭಾರತದಲ್ಲೇ ಇದ್ದು ಅದರಲ್ಲಿ ಬೆಂಗಳೂರು ಕೂಡ ಸೇರಿದೆ ಅನ್ನೋದು ಆತಂಕಕಾರಿ ವಿಚಾರ. ಮಾಲಿನ್ಯ ನಿಯಂತ್ರಣಕ್ಕಾಗಿ ವಾಹನಗಳ ವಾಯುಮಾಲಿನ್ಯ ತಪಾಸಣೆಯನ್ನು 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಮಾಡಿಸಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶವಿದೆ. ಜೊತೆಗೆ ಈ ಬಗ್ಗೆ ಕಾಲಕಾಲಕ್ಕೆ ತಪಾಸಣೆ ಮಾಡಬೇಕೆಂಬ ನಿಯಮವೂ ಇದೆ. ಆದ್ರೀಗ ಯಾರಿಗೂ ಅದರ ನೆನಪೇ ಇಲ್ಲ. ಪ್ರತಿ 6 ತಿಂಗಳಿಗೆ ಒಂದ್ಸಲ ಕಡ್ಡಾಯವಾಗಿ ಅವರು ಅದನ್ನ ಎಮಿಷನ್ ಟೆಸ್ಟಿಂಗ್ ಮಾಡ್ಕೊಳ್ಳೇಬೇಕಾಗ್ತದೆ. ಎಲ್ಲ ಕರೆಕ್ಟ್ ಇದೆ ಅಂತ ಗೊತ್ತಾದ ವಾಹನ ಕೂಡ ಇನ್ನೊಂದು ಸ್ವಲ್ಪ ದಿವಸ ಮತ್ತೆ ಹೊಗೆ ಬಿಡ್ಲಿಕ್ಕೆ ಶುರು ಮಾಡಿದ್ರೆ ಅದನ್ನು ನಾವು ಕಂಡು ಬಂದ್ರೆ ಅಂತ ನಾವು ಇದನ್ನು ಸ್ಟಾಪ್ ಮಾಡ್ತಾ ಇದ್ದೀವಿ. ನಾವು ಇಲಾಖೆ ವತಿಯಿಂದ ಈ ಎಲ್ಲ ವಾಹನಗಳು ಎಷ್ಟು ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಏನಿದೆ ಅಷ್ಟು ನಾವು ಕ್ರಮವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿವಸಗಳಲ್ಲಿ ಕೂಡ ಇದು ಇನ್ನೂ ಪರಿಣಾಮಕಾರಿಯಾಗಿ ನಾವು ಮಾಡ್ತಾ ಇದ್ದೀವಿ. ಹೆಚ್ಚು ಹೊಗೆ ಉಗುಳುವ ವಾಹನಗಳು ಅಡೆತಡೆ ಇಲ್ಲದೆ ಓಡಾಡ್ತಿವೆ, ವಾತಾವರಣವನ್ನು ಕಲುಷಿತಗೊಳಿಸುತ್ತಲೇ ಇವೆ. ಸಂಬಂಧಪಟ್ಟ ಸಾರಿಗೆ ಅಧಿಕಾರಿಗಳು, ಸಂಚಾರ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರೆ. ತಡೆ ಕಟ್ಟೋದಕ್ಕೆ ರೂಲ್ಸ್ ಅಂತ ಈಗಿಲ್ಲ. ಒಂದು 15 ವರ್ಷಕ್ಕಿಂತ ಹಳೆ ವಾಹನಗಳನ್ನು ಬ್ಯಾನ್ ಮಾಡಬೇಕು ಅಂತ ಇದೆ, ಆದರೆ ಅದು ಇನ್ನೂ ಎಲ್ಲೂ ಆ್ಯಕ್ಷನಿಗೆ ಬಂದಿಲ್ಲ. 2-ಸ್ಟ್ರೋಕ್ ಇಂಜಿನ್ಗಳನ್ನು ಬೆಂಗಳೂರಿನಲ್ಲಿ ಬಂದ್ ಮಾಡಬೇಕು ಅಂತ ನಿರ್ಣಯ ಆಗಿದೆ, ಆದರೆ ಅದರ ಆ್ಯಕ್ಷನ್ ಎಲ್ಲೂ ಇನ್ನೂ ಪೂರ್ಣವಾಗಿ ಆಗಿಲ್ಲ. ಸ್ಪೆಸಿಫಿಕ್ ಆ್ಯಕ್ಷನನ್ನು ಸರ್ಕಾರ ಇನ್ನೂ ತಗೊಂಡೇ ಇಲ್ಲ. ಪ್ರತಿಯೊಂದು ವಾಹನವನ್ನು ಟೆಸ್ಟ್ ಮಾಡಿದರೆ ಅದರಿಂದ ಬರುವಂಥ ಹೊಗೆ ಜಾಸ್ತಿ ಇಲ್ಲ. 1,000 ವಾಹನಗಳನ್ನು ಟೆಸ್ಟ್ ಮಾಡಿದರೆ ಹಾರ್ಡ್ಲಿ 1-2 ವಾಹನಗಳಲ್ಲಿ ಮಾತ್ರ ಹೊಗೆ ಜಾಸ್ತಿ ಬರುತ್ತೆ. ರಾಷ್ಟ್ರೀಯ ವಾಯುಗುಣಮಟ್ಟ ಪ್ರಮಾಣದ ಪ್ರಕಾರ ಗಾಳಿ ತೇಲಾಡುವ ಕಣ ಸಂಖ್ಯೆ 60% ಮೀರುವಂತಿಲ್ಲ. ಆದರೆ ಬೆಂಗಳೂರಿನ ವಸತಿ ಪ್ರದೇಶಗಳಲ್ಲೇ 150% ದಾಟಿದೆ. ಅಂದರೆ ಬೆಂಗಳೂರು ಜನರು ಬದುಕೋಕೆ ಅಯೋಗ್ಯವಾದಂತಹ ಸ್ಥಳ ಎಂದರ್ಥ. ಹೀಗಿದ್ರೂ ಸಂಬಂಧಪಟ್ಟವರು ಯಾಕೆ ಸುಮ್ಮನೆ ಕುಳಿತಿದ್ದಾರೆ? ಜನ ಸಾಯ್ತಾ ಇದ್ರೂ ಯಾಕೆ ಈ ಬಗ್ಗೆ ಅಧಿಕಾರಿಗಳು, ಸರ್ಕಾರಗಳು ತಲೆ ಕೆಡಿಸ್ಕೊಳ್ತಿಲ್ಲ? ಮಾಲಿನ್ಯ ನಿಯಂತ್ರಣಕ್ಕೆಂದೇ ಒಂದು ಮಂಡಳಿ ಇದೆ, ಅದಕ್ಕೊಂದು ಅಧ್ಯಕ್ಷರಿದ್ದಾರೆ. ಅವರು ಏನು ಮಾಡ್ತಿದ್ದಾರೆ? ಸಮಸ್ಯೆ ಇದೆ ಅಂತ ಹೇಳಿಕೆ ಕೊಡೋ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಸಮಸ್ಯೆ ಪರಿಹರಿಸೋಕೆ ಯಾಕೆ ಮುಂದಾಗ್ತಿಲ್ಲ? ಈ ಹೊಗೆನ ಕಂಟ್ರೋಲ್ ಮಾಡಿದ್ರೆ ಗೌರ್ಮೆಂಟು ಸ್ವಲ್ಪ ಚೆನ್ನಾಗಿರುತ್ತೆ. ಎಮಿಷನ್ ಕಂಟ್ರೋಲ್ ಅಂತ ಮಾಡಿದ್ದಾರೆ, ಬಟ್ ಏನು ಸುಮ್ಮನೆ 60 ರೂಪಾಯಿ 30 ರೂಪಾಯಿ ಕೊಟ್ಬಿಟ್ಟು ಎಮಿಷನ್ ಚೆಕ್ ಮಾಡಿಸ್ತೀವಿ ಅಷ್ಟೇ, ಚೆಕ್ ಮಾಡೋರ್ಗಷ್ಟೇ. ಅದು ಯಾವ ರೇಂಜ್ಗಿದೆ ಏನಿದೆ, ಪೊಲೀಸವ್ರು ತೋರ್ಸೋಕ್ಕೋಸ್ಕರ ಎಮಿಷನ್ ಅಂತ ಚೆಕ್ ಮಾಡಿಸ್ತಾರೆ ಅಷ್ಟೇ. ಅದ್ರಲ್ಲಿ ಏನು ಪರ್ಸೆಂಟೇಜ್ ಇದೆ, ಏನಿದೆ, ಗಾಡಿ ನಂಬರ್ ಇದೆಯಾ, ಫೋಟೋ ಇದೆಯಾ, ಸಾಕು, ಇಷ್ಟೇ ತೊಗೊಳೋದು ಜನನು. 2-ಸ್ಟ್ರೋಕ್ ಗಾಡಿಗಳಿದೆಯಲ್ಲ,
ಅದರಿಂದ ತುಂಬ ಎಫೆಕ್ಟು, ಸೌಂಡ್ ಬರುತ್ತೆ, ಈಗ ಹೊಗೆ ಜಾಸ್ತಿ ಬರುತ್ತೆ, ಸೀಮಣ್ಣೆ ಹಾಕಿ ಯೂಸ್ ಮಾಡ್ತಾರೆ, ಇದರಿಂದ ಜನಗಳಿಗೆಲ್ಲ ತುಂಬ ತೊಂದರೆ. ಆ ಟೂ ಸ್ಟ್ರೋಕ್ ಗಾಡಿಗಳೆಲ್ಲ ಬ್ಯಾನ್ ಮಾಡಿದ್ರು ಒಳ್ಳೆಯದು, ಅದು ಗೌರ್ಮೆಂಟೇ ನೋಡಿ ಅದು ಏನು ಮಾಡಬೇಕು ಅದು ಮಾಡಬೇಕು. ಜನಗಳಿಗೂ ತೊಂದರೆ ಆಗಬಾರ್ದು, ಇವರು ಜನ ನಮ್ಮ ಓಡಾಡೋರಿಗೆ ವಯಸ್ಸಾದವ್ರಿಗೆ ಅವ್ರಿಗೆ ಇವ್ರಿಗೆ ಯಾವ ತೊಂದರೆನೂ ಆಗಬಾರ್ದು. ಆ ಥರ ನೋಡಿ ಅವರೇನೋ ಒಂದು ಏರ್ಪಾಟ್ ಮಾಡಬೇಕಾಗುತ್ತೆ. ವಾಹನಗಳಲ್ಲಿ CNG ಇಂಧನ ಬಳಕೆಯನ್ನು ವ್ಯಾಪಕಗೊಳಿಸುವುದೇ ನಮ್ಮೆದುರಿಗಿರುವ ಪರಿಹಾರೋಪಾಯಗಳಲ್ಲಿ ಬಹು ಮುಖ್ಯವಾದದ್ದು. ಹಾಗೆಯೇ ವಾಹನಗಳ ತಯಾರಿಕೆಯಲ್ಲೇ ಉತ್ತಮ ತಂತ್ರಜ್ಞಾನ ಬಳಕೆಯ ಮೂಲಕ ಮಾಲಿನ್ಯ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬಹುದು. ಖಾಸಗಿ ವಾಹನಗಳಿಗಿಂತ ಸಾರ್ವಜನಿಕ ಸಾರಿಗೆಗೆ ಉತ್ತೇಜನ ನೀಡುವಂತಹ ನೀತಿಯನ್ನು ಜಾರಿಗೊಳಿಸಬೇಕು. ಹಳೆ ಹಾಗೂ ಹೆಚ್ಚು ಹೊಗೆ ಉಗುಳುವ ವಾಹನಗಳಿಗೆ ನಿಯಂತ್ರಣ ಹೇರಬೇಕು. ಹೆಚ್ಚು ಹೊಗೆ ಉಗುಳುವ ವಾಹನ ಬಳಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಆಗ ಮಾತ್ರ ಬೆಂಗಳೂರು ಕೂಲ್ ಸಿಟಿಯಾಗಿ ಉಳಿಯುತ್ತೆ, ಇಲ್ಲದಿದ್ರೆ ಇದು ಸಾವಿನ ನಗರಿಯಾಗಿ ಮಾರ್ಪಟ್ಟರೂ ಆಶ್ಚರ್ಯವಿಲ್ಲ.